ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮಾತನಾಡಿ, ಸಿರಿ ಯೋಜನೆ ಬಗ್ಗೆ ರೈತರಿಗೆ ಸಾಕಷ್ಟು ಬಾರಿ ಅರಿವು ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಈ ಸಿರಿ ಯೋಜನೆ ಹೊಸದಾಗಿದ್ದು ರೈತರಿಗೆ ಈ ಯೋಜನೆ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿ, ಫಸಲು ಬಿಮಾ ಯೋಜನೆ ಬಗ್ಗೆ ಸಹ ಪ್ರಚಾರ ಮಾಡಲಾಗುತ್ತಿದೆ ಎಂದರು. ಜೂನ್ ತಿಂಗಳ ಅಂತ್ಯದವರೆಗೆ 101 ಮಿಲಿಮೀಟರ್ ಮಳೆ ಬರಬೇಕಿತ್ತು, ಆದರೆ ನಿರೀಕ್ಷೆಗೂ ಮೀರಿ 113 ಮಿಲಿಯನ್ ಮೀಟರ್ ಮಳೆಯಾಗಿದ್ದರೂ ಸಹ ಬಿತ್ತನೆ ಮಾಡುವಷ್ಟು ಮಳೆ ಬಂದಿಲ್ಲವೆಂದು ಅಧಿಕಾರಿ ಸಭೆ ಗಮನಕ್ಕೆ ತಂದರು. ಮೊದಲೇ ಆಗ್ತಿತ್ತು ಅಂತ ಹೇಳಿದ್ರೆ ಅವರು ನಮ್ಗೆ ಯಾವುದೇ ಕಾರಣಕ್ಕೂ ಬೆಂಗಳೂರು ಬಿಟ್ಟರೆ ನಮ್ಗೆ ಯಾವುದೇ ಒಂದು ಮಾಹಿತಿ ಸಿಗ್ತಿರಲಿಲ್ಲ, ಮೈಗ್ರೇಷನ್ ಸಿಗ್ತಿರಲಿಲ್ಲ. ಅದಕ್ಕೋಸ್ಕರ ಈ ಸಲ ಸರ್ಕಾರದವರು ಪ್ರತಿಯೊಂದು ತಾಲೂಕಲ್ಲಿ ಅವರವರು ಕಂಪನಿಯವ್ರನ್ನ ನಮ್ಮ ಸಹಾಯಕ ಕೃಷಿ ಕಚೇರಿಯಲ್ಲಿ ಅವರು ಇರಿಸಿದ್ದಾರೆ. ಸೊ ಅವರು ಪ್ರಚಾರನ ಅವರು ಮಾಡ್ತಾರೆ. ಆ್ಯಕ್ಚುಲಿ ಪ್ರಚಾರ ಅವರಿಗೆ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ನಾವು ಇಲಾಖೆ ಪ್ರಚಾರ ಮಾಡ್ತಿದ್ದೀವಿ. ಅವರು ಈ ವರ್ಷದಿಂದ ಪ್ರಚಾರನ ಅವರೇ ಮಾಡಬೇಕು ಅಂತ ನಿರೀಕ್ಷಿಸುತ್ತಿರುತ್ತೆ, ಪ್ರಚಾರ ಅವ್ರು ಮಾಡ್ತಾರೆ. ಬಟ್ ಆದರೂ ಸಹ ನಾವು ಸಹ ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ಪಾಕೆಟ್ ಸಹ ವಿತರಣೆ ಮಾಡಿ ಪಿ ಎಂ ಕಿಸಾನ್ ಬರೆಯ ಪಿ ಎಂ ಎಫ್ ಬಿ ಬೈ ಫಸಲ್ ವಿಮಾ ಯೋಜನೆ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಮನೆಯ ಮುಖ್ಯ ಅಧಿಕಾರಿಗಳ ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮಧ್ಯೆ ಉದ್ಘಾಟನೆ ಸುದಾ ಮಾಡಿದ್ದು ಎಲೆಕ್ಷನ್ ಕೂಡ ಹಾಕೊಂಡಿದ್ದ ಟೈಮಲ್ಲಿ ಅದು ನಡೆದಿತ್ತು. ಮುಂಗಾರು ಹಂಗಾಮಿಗೆ 416,430 ಹೆಕ್ಟೇರ್ ಪ್ರದೇಶದ ಗುರಿ ಇದ್ದು 11,431 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದರು. ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕುಣಿಗಲ್, ತಿಪ್ಟೂರು, ತುರುವೇಕೆರೆ, ತುಮಕೂರು ತಾಲೂಕಿನ ಪೂರ್ವ ಮುಂಗಾರಿನಲ್ಲಿ ಮಳೆ ಕೊರತೆಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಹೇಳಿದರು. ಅಧ್ಯಕ್ಷೆ ಲತಾ ರವಿಕುಮಾರ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಶುಭಾ ಕಲ್ಯಾಣ್ ರವರು ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಡಾಕ್ಟರ್ ನವ್ಯಾಬಾಬು, ನಾರಾಯಣಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬೇಡಿಕೆಗಳ ಈಡೇರಿಕೆಗಾಗಿ ಕಲಾವಿದರುಗಳು ಒಗ್ಗಟ್ಟಾಗಿ ಹೋರಾಟ ಕೇಳುವುದು ಅನಿವಾರ್ಯ ಅಂತ ತುಮಕೂರಿನಲ್ಲಿ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಶಂಕರ್ ಕರೆ ನೀಡಿದ್ದಾರೆ. ಸರ್ಕಾರದಿಂದ ಸೌಲಭ್ಯ ಪಡೆಯಲು ಕಲಾವಿದರುಗಳು ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಬೇಕೆಂದು ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಶಂಕರ್ ಕರೆ ನೀಡಿದರು. ತುಮಕೂರು ಜಿಲ್ಲಾ ವಾದ್ಯಗೋಷ್ಠಿ, ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಹಾಗೂ ಅಖಿಲ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘದ ಶಾಖಾ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು. ಕಲಾವಿದರುಗಳು ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು, ಅನಂತರ ನಮ್ಮ ಹಕ್ಕಿಗಾಗಿ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದಾಗ ಮಾತ್ರ ಬೇಡಿಕೆಗಳು ಈಡೇರಲಿದೆ ಎಂದು ಹೇಳಿದರು. ಅಶಕ್ತ ಕಲಾವಿದರಿಗೆ ಮಾಸಾಶನ ಕೊಡಿಸುವುದು, ಆರ್ಕೆಸ್ಟ್ರಾ ಕಲಾವಿದರನ್ನ ಸರ್ಕಾರ ಗುರುತಿಸುವಂತಹ ಕಾರ್ಯಗಳು ಆಗುವಂತೆ ಒತ್ತಡ ಹೇರುವುದು ಸೇರಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ನಡೆಸುವುದಾಗಿ ಅನಿವಾರ್ಯವಾಗಿದೆ ಎಂದು ರಾಜ್ಯಾಧ್ಯಕ್ಷ ಶಂಕರ್ ಹೇಳಿದರು. ಇವಾಗ ನಮ್ಮ ತುಮಕೂರು ಘಟಕ ಓಪನ್ ಆಗ್ತಾ ಇದೆ. ನಾವೆಲ್ಲ ಕಲಾವಿದರು ಮಾಲೀಕರು ಮನಸ್ಸು ಮಾಡಿದ್ರೆ 1,000 ದಿನ 1,500 ದಿನ ಆಗೋಗ್ತೀವಿ. ನಮ್ಮ ಮನೆಯವರೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ನಾವೊಂದು 10,000 ದಿನ ಆಗೋಗ್ತೀವಿ. 10,000 ದಿನ ಒಂದ್ಸರಿ ಕ್ಯೂರ್ ಆಗಿ ಹೋಗಿದ್ರೆ ಸರ್ಕಾರ ನೋಡುತ್ತೆ, ಪ್ರತಿಯೊಬ್ಬರು. ತುಮಕೂರು ಒಂದು ಘಟಕದಲ್ಲಿ ಈ ಥರ ಆದರೆ ಇಡೀ ರಾಜ್ಯ ನಾವೆಲ್ಲ ಒಂದಾಗಬೇಕು. ಅಲ್ಲಿವರೆಗೂ ಈ ಏನು ಸರ್ಕಾರದ ಕೆಲವು ಬೇಡಿಕೆಗಳಿದೆ, ಕನ್ನಡ ಸಾಂಸ್ಕೃತಿಕ ಇಲಾಖೆ ಆರ್ಕೆಸ್ಟ್ರಾ ಕಲಾವಿದರ ಮಾನ್ಯತೆ ಕೊಡು, ಇದ್ರ ಬಗ್ಗೆ ನಾವು ಹೋರಾಟ ಮಾಡಲೇಬೇಕು. ಅದಕ್ಕೆ ಪ್ರತಿಯೊಬ್ಬರು ಕಲಾವಿದರು ಸಹಕಾರ ಬೇಕು. ಒಂದು ದಿನ ಸಚಿವರನ್ನ ಭೇಟಿ ಮಾಡ್ಕೋಣ, ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಆಗಬೇಕು. ನೋಡಿ, ಇವತ್ತು ಅಧ್ಯಕ್ಷರು, ಘಟಕದ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾವು ಏನು ಇಲ್ಲಿರೋರು ಫುಟ್ಬಾಲ್ಗಳು ಅಂತ. ನಿಜವಾದ ಇದನ್ನ ಹೇಳ್ಕೊಳಕ್ಕೆ ನೋವಾಗುತ್ತೆ, ಬಟ್ ಇದು ಸತ್ಯ.
ಇದೇ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಟಿಆರ್ ಶ್ರೀನಿವಾಸ್ ಮಾತನಾಡಿ, ಆರ್ಕೆಸ್ಟ್ರಾ ಕಲಾವಿದರಲ್ಲಿ ಪ್ರತಿಭೆ ಇದೆ, ಹಣ ಇಲ್ಲ, ಇದರಿಂದಾಗಿ ಕಲಾವಿದರಲ್ಲಿ ಸಾಕಷ್ಟು ನೋವು ಇದೆ ಎಂದು ಹೇಳಿದ್ರು. ಆರ್ಕೆಸ್ಟ್ರಾ ಕಲಾವಿದರನ್ನ ಅಸಂಘಟಿತ ಕಾರ್ಮಿಕರೆಂದು ಗುರುತಿಸಬೇಕು. ಸರ್ಕಾರವು ಆರ್ಕೆಸ್ಟ್ರಾ ಕಲಾವಿದರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ನೀಡಬೇಕು. ಫಿಲಂ ಚೇಂಬರ್ಸ್ ಆಫ್ ಕಾಮರ್ಸ್ಗೆ ಆರ್ಕೆಸ್ಟ್ರಾದವರನ್ನ ಸದಸ್ಯರನ್ನಾಗಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದ್ರು. ಆರ್ಕೆಸ್ಟ್ರಾ ಕಲಾವಿದರನ್ನ ಗೂಡ್ಸ್ ವಾಹನದಲ್ಲಿ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗುವುದಕ್ಕೆ ಪೊಲೀಸರು ಮತ್ತು ಆರ್ಟಿಒದವರು ಅವಕಾಶ ನೀಡಬೇಕೆಂದು ಅಧ್ಯಕ್ಷ ಶ್ರೀನಿವಾಸ್ ಅವರು ಮನವಿ ಮಾಡಿಕೊಂಡರು. ಅದರಿಂದ ನಮ್ಮ ಕಲಾವಿದರಲ್ಲಿ ಸಾಕಷ್ಟು ನೋವುಗಳಿದೆ, ಜೀವನ ಮಾಡೋದು ಕಷ್ಟ ಇದೆ. ಯಾಕೆಂದರೆ ಎಲ್ಲರೂ ಈ ಬಂದ್ಬಿಟ್ಟಿದ್ದೀವಿ. ಅದರಿಂದ ಇವತ್ತೊಂದು ಸುಸಂದರ್ಭ, ನಮ್ಮ ಬೆಂಗಳೂರಿನ ಎಲ್ಲ ಕೇಂದ್ರ ಸಮಿತಿಯ ಈ ಇತ್ತೀಚೆಗೆ ಇರುವಂತಹ ಹಾಗೂ ಹಿಂದೆ ಎಲ್ಲರೂ ಆಗಮಿಸಿದ್ದಾರೆ, ಅವರಿಗೆ ನಮ್ಮ ತುಮಕೂರು ತಂಡದ ವತಿಯಿಂದ ಕೆಲವು ಮನವಿಗಳನ್ನು ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ಅವರನ್ನು ಈಡೇರಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಆರ್ಕೆಸ್ಟ್ರಾ ಕಲಾವಿದರು, ಸೌಂಡ್ ಲೈಟ್ ಕೆಲಸಗಾರರನ್ನು ಅಸಂಘಟಿತ ಕಾರ್ಮಿಕರನ್ನು ಪರಿಗಣಿಸಿ ಸರ್ಕಾರದೊಂದಿಗೆ ಸಮಾಲೋಚಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಕೊಡಿಸಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆರ್ಕೆಸ್ಟ್ರಾ ಕಲಾವಿದರನ್ನ ಮಾನ್ಯತೆ ಮಾಡಲು ಕೋರಿಕೆ ಹಾಗೂ ಪ್ರಶಸ್ತಿಗಳನ್ನು ಕೊಡಲು ಕೋರಿಕೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಂದ್ರೆ ನಮಗೆ ಒಂಥರ ಅಲರ್ಜಿ. ಅವರು ಆರ್ಕೆಸ್ಟ್ರಾದವ್ರ ಅಲರ್ಜಿ, ಸಂಸ್ಕೃತಿ ಇಲಾಖೆನ ಆರ್ಕೆಸ್ಟ್ರಾದವರ ನಡಿ ಜಾಸ್ತಿ ಅಂತಂದ್ರೆ ಅದೇ ಒಬ್ರು ಅವರೇ ಆರ್ಕೆಸ್ಟ್ರಾ ಗಾಯಕರೇ ಯಾವ್ದಾದ್ರು ಒಂದೇ ಒಂದು ಜನಪದ ಕೆಟ್ಟದಾಗ ಹೇಳ್ಬಿಡಿ, ಅವಾಗ ಅವ್ರಿಗೆ ಕನ್ನಡ ರಾಜ್ಯ ಪ್ರಶಸ್ತಿ ಕೊಡ್ತಾರೆ. ಏನು ಕರ್ಮ ನೋಡ್ರಿ, ದುರಾದೃಷ್ಟ ಅಂತ ಹೇಳಬೇಕು. ಇದನ್ನ ದಯವಿಟ್ಟು ನೀವು ಸ್ಟ್ರಾಂಗ್ ಆಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಬಂದಿದ್ದೀರಾ, ಇದು ದಯವಿಟ್ಟು ಸೀರಿಯಸ್ ಆಗಿ ಹೋಗ್ಬೇಕು. ನಮ್ಮನ್ನು ಸಹ ಕರಾವಳಿದ್ರಿಂದ ಕನ್ಸಿಡರ್ ಮಾಡಲಿ. ಹಾಗೂ ನಾವು ಚಲನಚಿತ್ರ ಪ್ರಚಾರದಲ್ಲಿ ಒಂದು ಭಾಗವಾಗಿರುವುದರಿಂದ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಅವರೊಂದಿಗೆ ಚರ್ಚಿಸಿ ನಮ್ಮನ್ನು ಸಹ ಕಾರ್ಮಿಕರೆಂದು ಪರಿಗಣಿಸಬೇಕೆಂದು ಕೋರುತ್ತೇವೆ. ಹಿರೇಮಠ ಅಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆರ್ಕೆಸ್ಟ್ರಾ ಕಲಾವಿದರುಗಳಿಗೆ ಸರ್ಕಾರವು ಎಲ್ಲಾ ರೀತಿಯ ಅನುಕೂಲವನ್ನ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಂಡರು. ದೊಡ್ಡ ಸಮಾರಂಭ ಮಾಡಿ ಎಲ್ಲ ಮೈಕು ಸೌಂಡ್ ಸಿಸ್ಟಮ್ ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ಇದ್ದಾರೆ ಉಳ್ಳವರು ಶಿವಾಲಯ ಮಾಡುವವರು, ನಾನೇನೋ ಮಾಡಲಿ ಬಡವನ್ನೇ. ಸೊ ಹಾಗೆ ಎಲ್ಲರೂ ಲಕ್ಷ್ಮಿ ವಿರೋಧಿಗಳಲ್ಲ, ಲಕ್ಷ್ಮಿ ಒಲ್ದಿದ್ದಾರೆ, ಒಲಿತಾರೆ. ಸರಸ್ವತಿ ಮುಖ್ಯ, ಲಕ್ಷ್ಮಿಗಿಂತಲೂ ಸರಸ್ವತಿ ಮುಖ್ಯ. ಇನ್ನೊಂದು ಹೇಳ್ತೇನೆ, ಸರಸ್ವತಿಗೂ ಲಕ್ಷ್ಮಿಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಸರಸ್ವತಿ ಇದ್ರೆ ನಿಮ್ಮ ಹೆಸರು ಎಲ್ಲ ಕಡೆ ಮುಳುಗ್ತಾ ಇರ್ತದೆ, ಬೆಳಗ್ತಾ ಇರ್ತದೆ. ಲಕ್ಷ್ಮಿ ಬರೀ ನಿಮಗೆ ಸರಸ್ವತಿಯ ಕೃಪೆ ಇದ್ರೆ ಬರೀ ಲಕ್ಷ್ಮಿ ಅಂತಂದ್ರೆ ನೀವು ಅಲ್ಲೇ ಯಜಮಾನ, ನೀವೇನ್ ಪ್ರಾಂತ ಪ್ರದೇಶದಲ್ಲಿ ಇರ್ತಿಲ್ಲ, ಊರಿಗೆ ಗೌಡ. ಆದ್ರೆ ವಿದ್ಯೆ ಇತ್ತು ಅಂದ್ರೆ ಜಗತ್ತಿಗೆ ಗೌಡ ಆಗ್ತಾರೆ, ಜಗತ್ತಿನ ವಿದ್ವಾನ್ ಸರ್ವತ್ರ ಪೂಜ್ಯ. ಪಾಲಿಕೆ ಸದಸ್ಯರುಗಳಾದ ವಿಷ್ಣುವರ್ಧನ್ ಮಂಜುಳಾ, ಆದರ್ಶ ಸಾಂಸ್ಕೃತಿಕ ಕಲಾವಿದರುಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ನೇಹಾ ಸಂತೋಷ್, ಜಿಲ್ಲಾ ಸಂಘದ ಉಪಾಧ್ಯಕ್ಷ ಟಿಆರ್ ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ಶಂಕರ್, ಸಹ ಕಾರ್ಯದರ್ಶಿ ಜಾಫರ್ ಅಹಮದ್, ಮಧುಚಂದ್ರ, ಶಿವಪ್ರಸಾದ್, ಧನುಷ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ರು. ನಿಟ್ಟೂರಿನ ಹೆಚ್ಬಿ ಉಮೇಶ್, ಮಂಗಳ ಡಾಕ್ಟರ್ ಮಾನ ಗುರುದತ್ ಮತ್ತು ಹಿರಿಯ ಕಲಾವಿದರುಗಳಾದ ರಾಮಣ್ಣ, ಎಂಸಿ ಕಲೇಶ್, ಅರುಣ್ ಚುಡಿಗೆ, ಪ್ರಕಾಶ್ ಅವರನ್ನು ಸನ್ಮಾನಿಸಲಾಯಿತು. ಮಧುಗಿರಿ ಆಸ್ಪತ್ರೆಯ ಕಾಂಪೌಂಡ್ ಮೇಲೆ ಓಡಾಡುತ್ತಿದ್ದ ಹೆಬ್ಬಾವನ್ನ ಕಂಡು ನಾಗರಿಕರು ಆತಂಕಗೊಂಡಿದ್ದಾರೆ. ಮಧುಗಿರಿಯ ಆಸ್ಪತ್ರೆ ಆವರಣದಲ್ಲಿ ರಾತ್ರಿ ಹೆಬ್ಬಾವು ಕಾಣಿಸಿಕೊಂಡಿದ್ದು ನಾಗರಿಕರಲ್ಲಿ ಆತಂಕವನ್ನ ಉಂಟು ಮಾಡಿತ್ತು. ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಯ ಕಾಂಪೌಂಡ್ ಮೇಲೆ ಹೆಬ್ಬಾವು ಓಡಾಡುತ್ತಿದ್ದುದನ್ನ ನಾಗರಿಕರೊಬ್ಬರು ನೋಡಿ ಭಯಭೀತರಾದರು. ತಕ್ಷಣ ಈ ಸುದ್ದಿ ಹರಡುತ್ತಿದ್ದಂತೆಯೇ ಆಸ್ಪತ್ರೆ ಬಳಿ ಜನ ಸೇರಿದರೂ ಕೊನೆಗೆ ಹೆಬ್ಬಾವು ಚರಂಡಿಯೊಳಗೆ ಹೋಗಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿ ಚನ್ನಪ್ಪ, ಪಾಲಕರಾದ ಕರಿಯಣ್ಣ, ಮುತ್ತುರಾಜ್ ಅವರು ಹೆಬ್ಬಾವನ್ನ ಹಿಡಿದು ತಿಮ್ಲಾಪುರ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ. ಇದರಿಂದಾಗಿ ಪಟ್ಟಣದ ಜನತೆ ನೆಮ್ಮದಿಯ ನೆಟ್ಟುಸಿರುಬಿಟ್ಟಿದ್ದಾರೆ. ವಿಜಯಪುರದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಹೋಮ ಹವನಗಳನ್ನು ನಡೆಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪುರಾತನ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಜೋಗಿ ಚಿತ್ರದ ಖ್ಯಾತ ಸಹ ನಿರ್ಮಾಪಕ ಎನ್ ಶಿವಪ್ರಸಾದ್ ಎರಡು ದಿನಗಳಿಂದ ದೇವಾಲಯದಲ್ಲಿ ಹೋಮ ಹವನಗಳು ಪೂಜೆಯನ್ನ ನಡೆಸಿದ್ರು.
ಚಲನಚಿತ್ರದ ಸಹ ನಿರ್ಮಾಪಕ ಶಿವಪ್ರಸಾದ್ ಮಾತನಾಡಿ, ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನ ಪ್ರತಿಷ್ಠಾಪಿಸಿ ಇಂದಿಗೆ 3 ವರ್ಷಗಳಾಯಿತು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸರ್ಕಾರವನ್ನ ರಚಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಕೊಟ್ಟೂರಾದ ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಿಗೆ ನಾಡಿನ ಜನತೆಗೆ ಉತ್ತಮವಾದ ಮಳೆ ಬೆಳೆ ಎಲ್ಲ ಸಿಗಲಿ ಎಂದು ಹೋಮ ಹವನಗಳನ್ನ ಮಾಡಲಾಯಿತು ಎಂದರು. ನಾವು ಸುಮಾರು 10 ವರ್ಷಗಳಿಂದ ನಿರ್ಮಿಸ್ತಕ್ಕಂಥ ರಾಘವೇಂದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಪ್ರತಿ ವರ್ಷ ಇವತ್ತಿನ ದಿನ ಇವತ್ತಿನ ಎಲ್ಲದಕ್ಕಿಂತ ಹೆಚ್ಚಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಮಾಡ್ತಾ ಇರೋದ್ರಿಂದ ಅದೊಂದು ನಮಗೆ ಶುಭ ದಿನ ಅಂತ ತಿಳಿಸಿ ಎಲ್ಲರಿಗೂ ನಮ್ಮ ಜನಕ್ಕೂ ದೇವಾಲಯದ ಅರ್ಚಕರಾದ ಮುರಳೀಧರ ಭಟ್ಟಾಚಾರ್ಯರವರು ಮಾತನಾಡಿ, 2 ದಿನಗಳಿಂದ ಅಭಿಷೇಕ, ಅಷ್ಟಾಕ್ಷರಿ ಹೋಮ, ಮೂಲನಾಮ ಹೋಮ, ವೈಜಯಂತಿ ಹೋಮ, 100 ಕಳಶ ಪೂಜೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಪ್ರಸಾದ್ ಅವರು ಹೋಮ ಹವನಗಳನ್ನ ಹೂವಿನ ಅಲಂಕಾರದೊಂದಿಗೆ ಅದ್ದೂರಿಯಾಗಿ ಮಾಡಿ ಗ್ರಾಮಸ್ಥರಿಗೆ, ತಾಲೂಕಿನ ಜನತೆಗೆ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಈ ಕಾರ್ಯವನ್ನ ಮಾಡಿದ್ದಾರೆಂದರು. ಶ್ರೀಯವರಿಗೆ 2 ದಿನದಿಂದ ಅಷ್ಟಾಕ್ಷರಿ ಹೋಮ, ಶ್ರೀ ಸದ್ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರ ಹೋಮ, ಮೂಲರಾಮ ಹೋಮ, ವೈನತೆಯ ಹೋಮ ಹಾಗೂ ಈ ಸಂದರ್ಭದಲ್ಲಿ ಮುಖಂಡರಾದ ಸದಾನಂದ, ಮುನಿ ವೆಂಕಟಪ್ಪ, ಅನುಸೂಯಮ್ಮ, ಸಂಪತ್, ನಿಖಿಲ್, ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು 100 ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮಲ್ಲಸಂದ್ರದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ವನ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಹೊರವಲಯದ ಮಲ್ಲಸಂದ್ರದಲ್ಲಿ ಸೆಂಟ್ ಜೋಸೆಫ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯಲ್ಲಿ ವನ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಲ್ಯಾನ್ಸಿ ಹೆಚ್ ಪಾಯಾರ್ ಅವರು ಮಾತನಾಡಿ, ಮರಗಳ ಸಂರಕ್ಷಣೆಗೆ ಯುವ ಪೀಳಿಗೆಯ ಜವಾಬ್ದಾರಿಯಾಗಿದ್ದು, ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದರು. ಹಿರಿಯ ಸ್ವತಂತ್ರ ಹೋರಾಟಗಾರ ಟಿಆರ್ ರೇವಣ್ಣ ಮಾತನಾಡಿ, ಈ ಹಿಂದೆ ಇದ್ದ ವನಗಳು ಮಾನವನ ದುರಾಸೆಯಿಂದ ನಾಶವಾಗಿದ್ದು ಪರಿಸರ ವಿನಾಶದ ಅಂಚಿನಲ್ಲಿದೆ ಎಂದರು. ಟಿಆರ್ ರೇವಣ್ಣ, ಫ್ರೀಡಂ ಫೈಟರು. ಸೆಪ್ಟೆಂಬರ್ ಬಂದರೆ 92 ಆಗುತ್ತೆ. ನಾನು ಈ ಶಾಲೆಗೆ ಹಲವಾರು ಸಲ ಬಂದಿದ್ದೇನೆ. ಇವರು ಆ ಮಕ್ಕಳ ಜೊತೆ ಈ ಗಿಡ ಬೆಳೆಸುವ ರೀತಿ ನನಗೆ ಭಾಳ ಸಮಾಧಾನ ತಂದಿದೆ. ಇದು ನಮ್ಮ ದೇಶದ ಒಂದು ಭವಿಷ್ಯವನ್ನು ಆ ಮಕ್ಕಳ ಜೊತೆ ಆ ಗಿಡ ಬೆಳೆಸುವ ರೀತಿ ನನಗೆ ಭಾಳ ಅಚ್ಚುಮೆಚ್ಚಾಗಿ ಕಂಡಿದೆ. ಅದೇ ರೀತಿ ಇವರು ಇಲ್ಲಿ ಬಂದಾಗ 100 ಗುಬ್ಬಚ್ಚಿಗಳು, ಪಾರಿವಾಳುಗಳು, ಮಕ್ಕಳು ಇಲ್ಲಿ ಬಂದ ತಕ್ಷಣ ಕನ್ನಡದಲ್ಲಿ ಮಾತಾಡಿದ್ರು, ಇಂಗ್ಲೀಷ್ನಲ್ಲಿ ಮಾತಾಡಿದ್ರು, ಉರ್ದುಳು ಮಾತಾಡಿದ್ರು. ಈ 3 ಭಾಷೆನೂ ಕೂಡ ನಾನು ಇಡೀ ವಿಶ್ವದಲ್ಲೇ ಈ 3 ಭಾಷೆ ಅತ್ಯುತ್ತಮ ಭಾಷೆ ಅಂತ ನಾನು ತಿಳಿತೇನೆ. ಈ ಭಾಷೆ, ಆಮೇಲೆ ಆ ಕೋಮು ಸೌಹಾರ್ದತೆ, ಆ ಶಾಲೆಯ ವಾತಾವರಣ, ತಂದೆ ಮಗಳು ಮಕ್ಕಳು ಅವರು ಏನು. ಸಂಸ್ಥೆಯ ಕಾರ್ಯದರ್ಶಿ ಸುಜಯ್ ಪಾಯ, ಶಾಲಾ ಮುಖ್ಯೋಪಾಧ್ಯಾಯರಾದ HS ಪಂಚಾಕ್ಷರಿ ಸ್ವಾಮಿ, ಶಾಲಾ ಶಿಕ್ಷಕರು ಮತ್ತಿತರರು ಪಾಲ್ಗೊಂಡಿದ್ದರು. ಇಂದು ನಮ್ಮ ಸೆಂಟ್ ಜೋಸೆಫ್ ಸೈನ್ಸ್ ಅಂಡ್ ಟೆಕ್ನೋ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸೆಂಟ್ ಜೋಸೆಫ್ ಶಾಲಾ ವನ ಮಹೋತ್ಸವವನ್ನು ತುಂಬ ಸಂತೋಷ ಹಾಗೂ ಸಡಗರದಿಂದ ಆಚರಿಸುತ್ತಿದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕಾಗಿದ್ದು, ಪರಿಸರದ ಬಗೆಗಿನ ಭಾವನೆಗಳನ್ನು ಹಾಗೂ ಕಾಳಜಿಯನ್ನು ನಮ್ಮ ಸೆಂಟ್ ಜೋಸೆಫ್ ಶಾಲೆಯು ಬೆಳೆಸುತ್ತಿದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಎನ್ನುತ್ತೇವೆ. ಇದೇ ಸಂದರ್ಭದಲ್ಲಿ ವಿವಿಧ ಬಗೆಯ ಸಸಿಗಳನ್ನು ನೆಡಲಾಯಿತು. ಮೊಳಕಾಲ್ಮೂರಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಅಭಿವೃದ್ಧಿಯೊಂದಿಗೆ ಶಾಂತಿ, ಸೌಹಾರ್ದಯುತ, ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವಪೂರ್ಣವಾಗಿದೆ ಎಂದು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ನಿರ್ದೇಶಕರಾದ ನರನಹಳ್ಳಿ ಅರುಣ್ ಕುಮಾರ್ ಹೇಳಿದರು. ಮೊಳಕಾಲ್ಮೂರಿನಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮೊಳಕಾಲ್ಮೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳ ಸೇವೆ ಅಮೂಲ್ಯವಾಗಿದ್ದು, ದಿನನಿತ್ಯದ ಘಟನಾವಳಿಗಳನ್ನು ಪ್ರತಿಯೊಬ್ಬ ನಾಗರಿಕರ ಮನೆ ಬಾಗಿಲಿಗೆ ತಲುಪಿಸುವ ಮೂಲಕ ಸಮುದಾಯಗಳ ಅಭಿವೃದ್ಧಿಯೊಂದಿಗೆ ನಿಕಟ ಸಂಪರ್ಕ ಸಾಧಿಸುವ ಜವಾಬ್ದಾರಿ ಮಾಧ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಬಸವಲಿಂಗ ಮಹಾಸ್ವಾಮೀಜಿಗಳು ಮಾತನಾಡಿ, ಪ್ರಗತಿಪರ ಸಮಾಜದ ಅಭಿವೃದ್ಧಿಗೆ ಮಾಧ್ಯಮಗಳ ಸೇವೆ ಅವಶ್ಯಕವಾಗಿದ್ದು, ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನಜಾಗೃತಿಗೊಳಿಸುವ ಮಹತ್ವಪೂರ್ಣ ಕಾರ್ಯ ದೊರೆಯುತ್ತದೆ. ಅಂತಹ ಸೇವೆಯೊಂದಿಗೆ ಅಭಿವೃದ್ಧಿಯ ಜೊತೆಗೆ ಸೇವೆಯು ಅಮೂಲ್ಯವಾಗಿದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚಪ್ಪ ಮಾತನಾಡಿ, ತಾಲೂಕು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಪತ್ರಿಕಾ ಸಂಘಟನೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ದಿನ ಪತ್ರಿಕಾ ದಿನಾಚರಣೆಯನ್ನ ಅತ್ಯಂತ ಯಶಸ್ವಿಯಾಗಿ ಆಚರಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ, ಪತ್ರಿಕೆಗಳು ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವುದಲ್ಲದೆ ವಿವಿಧ ಸಂಘಟನೆಗಳ ಪ್ರತಿಭಟನೆಗಳು, ಹೋರಾಟಗಳ ಪ್ರತಿಯೊಂದು ಹಂತದಲ್ಲಿಯೂ ಘಟನಾವಳಿಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ಮಾಡುತ್ತಿರುವುದು ಉತ್ತಮ ಸೇವೆಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣಪ್ಪ, ಉಪಾಧ್ಯಕ್ಷ ನಾಗರಾಜ್ ಕಟ್ಟೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಯಪ್ರಕಾಶ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ಕೆಂಚಪ್ಪ, ಗೌರವಾಧ್ಯಕ್ಷರಾದ ಪಾತಯ್ಯ, ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಚಿದಾನಂದಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀ ಚಂದ್ರನಾಥ್, ಸಂಜೀವಪ್ಪ, ಡಿಎಸ್ಎಸ್ ತಾಲೂಕು ಸಂಚಾಲಕ ಪರಮೇಶ್ವರಪ್ಪ, ಕರಿಬಸಪ್ಪ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ, ಕಾರ್ಯದರ್ಶಿ ಹಾನಕಲ್ ಪರಮೇಶ್, ಸಿಪಿಎಂ ತಾಲೂಕು ಸಂಚಾಲಕ ಎಚ್ ಎ ಮಾರಣ್ಣ, ನಾಗೇಂದ್ರಪ್ಪ, ಸಿಪಿಐ ತಾಲೂಕು ಸಂಚಾಲಕ ಜಾಫರ್ ಶರೀಫ್, ತಿಪ್ಪೇಸ್ವಾಮಿ, ಜನಸಂಸ್ಥಾನ ಸಂಸ್ಥೆಯ ವಿರೂಪಾಕ್ಷಪ್ಪ, ವೆಟ್ಸ್ ಗಂಗಾಧರ ಮುಂತಾದವರು ಉಪಸ್ಥಿತರಿದ್ದರು. ಮಾಗಡಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಚನ್ನಗಂಗಯ್ಯ, ಉಪಾಧ್ಯಕ್ಷರಾಗಿ ಆನಂದಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿಗೆ ಪಂಕಜಮ್ಮ ಹಾಗೂ ಲಕ್ಷ್ಮೀ ರೇವಣ್ಣನವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಚನ್ನಗಂಗಯ್ಯ ಹಾಗೂ ಉಪಾಧ್ಯಕ್ಷೆಯಾಗಿ ಆನಂದಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿಗೆ ಪಂಕಜಮ್ಮ ಹಾಗೂ ಲಕ್ಷ್ಮೀ ರೇವಣ್ಣನವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಕೋರ್ಮಂಗಲ ಕ್ಷೇತ್ರದ ಚನ್ನಗಂಗಯ್ಯ ನೂತನ ಅಧ್ಯಕ್ಷರಾಗಿ ಹಾಗೂ ಗೊರೂರು ಕ್ಷೇತ್ರದ ಆನಂದಮ್ಮ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವು ಬಿಸಿಎಂಬಿ ವರ್ಗದ ಮೀಸಲಾತಿಯಾಗಿದ್ದು, ಒಟ್ಟು 16 ಜನ ಸದಸ್ಯ ಬಲ ಹೊಂದಿದ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ 9 ತಿಂಗಳ ಅವಧಿಗೆ ಪಂಕಜಮ್ಮ ಮತ್ತು ಲಕ್ಷ್ಮೀ ರೇವಣ್ಣನವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು 15 ಜನ ಸದಸ್ಯರು ಹಾಜರಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೋರಮಂಗಲ ಕ್ಷೇತ್ರದ ಸದಸ್ಯ ಚನ್ನಗಂಗಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗೊರೂರು ಕ್ಷೇತ್ರದ ಸದಸ್ಯ ಆನಂದಮ್ಮ ಈ ಇಬ್ಬರು ನಾಮಪತ್ರ ಹಾಕಿದ್ದು, ಬೇರೆ ಯಾವುದೂ ನಾಮಪತ್ರ ಸಲ್ಲಿಕೆಯಾಗದ ಕಾರಣ 15 ಜನ ಸದಸ್ಯರುಗಳು ಸೇರಿ ಚನ್ನಗಂಗಯ್ಯ ಹಾಗೂ ಆನಂದಮ್ಮ ಅವರನ್ನು ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷಿ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕಿ ವಿಜಯ ಸವನೂರು ತಿಳಿಸಿದರು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಚನ್ನಗಂಗಯ್ಯ ಹಾಗೂ ಉಪಾಧ್ಯಕ್ಷೆ ಆನಂದಮ್ಮ ಬೆಂಬಲಿಗರು ಹಾಗೂ ಜೆಡಿಎಸ್ ಮುಖಂಡರುಗಳು ಬೃಹದಾಕಾರದ ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಶುಭ ಹಾರೈಸಿದರು. ಆ ಸ್ಥಾನಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ 16 ಜನ ಸದಸ್ಯರುಗಳು ಹಾಗೂ ಹಿರಿಯ ಮುಖಂಡರುಗಳು ಎಲ್ಲ ಗ್ರಾಮಸ್ಥರುಗಳು ಮತ್ತು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಹಿರಿಯರು ಎಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ಅವಿರೋಧವಾಗಿ ನಮ್ಮೆಲ್ಲ ಸದಸ್ಯರು ಯಾರು ಒಂದು ಅಪ್ಲಿಕೇಶನ್ ಹಾಕ್ದಂಗೆ ಅವಿರೋಧ ಆಯ್ಕೆ ಮಾಡಿದ್ದೆ ಅವ್ರಿಗೆ ಮೊದಲು ಅಭಿನಂದನೆ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಮುಖಂಡರುಗಳು ಎಲ್ಲರೂ ನಮ್ಮ ವಿಶ್ವಾಸ ಇಟ್ಟು ಇವ್ರನ್ನ ಎಲ್ಲ ಸದಸ್ಯರುಗಳು ಮನವೊಲಿಸಿ ಇವ್ರನ್ನ ಅವಿರೋಧನೆ ಯಾಕೆ ಮಾಡಬೇಕು, ಎಲೆಕ್ಷನ್ ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿ ನನ್ನ ಮಾಲೀಕರಂತ ನಂಬಿಕೆನ ಒಂದು ದ್ರೋಹ ಮಾಡ್ದಂಗೆ ನಾನು ಪಂಚಾಯತಿನ ಮುಂದೋಡಿಸ್ಕೊಂಡು ಉಳಿಸ್ಕೊಂಡು. ಈ ಸಂದರ್ಭದಲ್ಲಿ ಪಿಡಿಒ ವಿಜಯಕುಮಾರ್, ಟಿಎಪಿಎಂಸಿ ನಿರ್ದೇಶಕ ಹನುಮಂತರಾಯಪ್ಪ, ತಾಲೂಕು ಪಂಚಾಯತಿ ಸದಸ್ಯ ರಂಗಸ್ವಾಮಯ್ಯ, ತಟ್ಟೆಕೆರೆ ಬಾಬು, ಬೈಲನರ್ಸಯ್ಯ, ಸೂಲೂರು ಶಂಕರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಮತ್ತೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಪಾವಗಡ ತಾಲೂಕು ಪಳವಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ರಕ್ತದ ಗುಂಪು ಪತ್ತೆ ಹಚ್ಚಲಾಯಿತು. ಪಾವಗಡ ತಾಲೂಕಿನ ಪಳವಳ್ಳಿ ಗ್ರಾಮದಲ್ಲಿ ಹೆಲ್ಪ್ ಸೊಸೈಟಿ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತವಾಗಿ ರಕ್ತದ ಗುಂಪು ಪತ್ತೆ ಹಚ್ಚಿ ಕಾರ್ಡ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸುಮಾರು 150 ಹೆಚ್ಚು ಮಕ್ಕಳ ರಕ್ತದ ಗುಂಪನ್ನು ಕಂಡುಹಿಡಿದು ಸ್ಥಳದಲ್ಲಿಯೇ ರಕ್ತದ ಗುಂಪಿನ ಕಾರ್ಡ್ ಅನ್ನು ವಿತರಿಸಿದ್ರು. ಈ ಸಂಬಂಧ ಹೆಲ್ಪ್ ಸೊಸೈಟಿಯ ಅಧ್ಯಕ್ಷ ಮಾನಂ ಶಶಿಕರಣ ಮಾತನಾಡಿ, ಎಷ್ಟೋ ಜನರಿಗೆ ತಮ್ಮ ದೇಹದ ರಕ್ತದ ಗುಂಪು ಯಾವುದು ಎಂದು ತಿಳಿದಿಲ್ಲ. ಗ್ರಾಮೀಣ ಪ್ರದೇಶದ ಜನರಿಗೆ ಇದರ ಅರಿವು ಬಹಳ ಕಡಿಮೆ. ಹಾಗಾಗಿ ವಿದ್ಯಾರ್ಥಿ ದಸೆಯಲ್ಲಿರುವಾಗಲೇ ರಕ್ತದ ಗುಂಪನ್ನು
ಕಂಡುಕೊಂಡಿದ್ದರೆ ಭವಿಷ್ಯದ ದಿನಗಳಲ್ಲಿ ಅದು ಹೆಚ್ಚು ಉಪಯುಕ್ತವಾಗುತ್ತದೆ. ಆದ್ದರಿಂದ ನಾವುಗಳು ಶಾಲಾ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್, ರವೀಂದ್ರ, ಹನುಮಂತರಾಯಪ್ಪ, ಸತೀಶ್, ಲೋಕೇಶ್, ಗಂಗಾಧರ್, ಗುರು, ಮಂಜು ಇತರರು ಹಾಜರಿದ್ದರು. ಬೆಳಗಾವಿಯಲ್ಲಿ ನಡೆಯುವ ರೈತರ ಬೃಹತ್ ಸಮಾವೇಶಕ್ಕೆ ಮಾಗಡಿಯ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ರೈತರು ತೆರಳಿದ್ದಾರೆ. ಬೆಳಗಾವಿ ನಗರದಲ್ಲಿ ನಡೆಯುವ 39ನೇ ರೈತ ಹುತಾತ್ಮ ದಿನಾಚರಣೆಯ ರೈತರ ಬೃಹತ್ ಸಮಾವೇಶಕ್ಕೆ ಮಾಗಡಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ತೆರಳಿದರು. ಬೆಳಗಾವಿ ನಗರದಲ್ಲಿ ಜುಲೈ 21 ಭಾನುವಾರ ನಡೆಯುವ 39ನೇ ರೈತ ಹುತಾತ್ಮ ದಿನಾಚರಣೆಯ ರೈತರ ಬೃಹತ್ ಸಮಾವೇಶಕ್ಕೆ ಮಾಗಡಿಯ ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪಟ್ಟಣದ ಕಲ್ಯಾಗೇಟ್ನ ಶ್ರೀ ಸಿದ್ದಿವಿನಾಯಕ ಸ್ವಾಮಿಗೆ ಪೂಜೆ ಸಲ್ಲಿಸಿ ಬೆಳಗಾವಿಗೆ ತೆರಳಿದರು. ಈ ವೇಳೆಯಲ್ಲಿ ಮಾತನಾಡಿದ ಹೊಸಪಾಳ್ಯ ಲೋಕೇಶ್, ಬರಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಸಂಕಲ್ಪ ಮಾಡಲು ಹಾಗೂ ರಾಜ್ಯದ ಸಮ್ಮಿಶ್ರ ಸರ್ಕಾರದ ವೈಫಲ್ಯ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ಖಂಡಿಸಲು ರಾಜ್ಯ ಮಟ್ಟದ ಸಮಾವೇಶಕ್ಕೆ ತೆರಳುತ್ತಿದ್ದು, ತಾಲೂಕಿಗೆ ಸಂಬಂಧಪಟ್ಟಂತೆ ಇಲ್ಲಿನ ಶಾಸಕರು ಸಹ ರೈತರಿಗೆ ಹೇಳಿದ ನೀರಿನ ಸಮಸ್ಯೆ ಸೇರಿದಂತೆ ಇದುವರೆಗೂ ಯಾವ ಸಮಸ್ಯೆಗೂ ಮುಂದಾಗಿಲ್ಲ. ಪಟ್ಟಣದ SBI ಬ್ಯಾಂಕ್ ಅಧಿಕಾರಿಗಳು ಇನ್ನೊಂದು ಶಾಖೆ ತೆರೆಸುವ ಸಲುವಾಗಿ ತಾಲೂಕಿನಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಿದೆ. ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಮುಗಿಸಿ ಮುಂದಿನ ವಾರದಲ್ಲಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಹೋರಾಟ ನಡೆಸಲು ತೀರ್ಮಾನಿಸುತ್ತೇವೆ ಎಂದರು. ಶಾಸಕರು ಒಳ್ಳೆ ನಿದ್ದೆ ಮಾಡ್ತಾರೆ, ಬಟ್ಟಿಗೂ ಚೆನ್ನಾಗಿ ಹೊಡಿತವ್ರೆ, ಏನು ತೊಂದರೆ ಇಲ್ಲ ಅವ್ರಿಗೆ. ವಿಧಾನಸೌಧದಲ್ಲಿ ಒಳ್ಳೆ ಆಸ್ಕೆಮೇಲೆ ಮನಗಿದ್ದಾರೆ. ಇದು ನಮ್ಮ ರಾಜ್ಯ ಪಡ್ಕೊಂಬಂದಂಥ ಭೀಕರ ಪರಿಸ್ಥಿತಿ. ಇವತ್ತು ಬರಗಾಲ, ಮಳೆ ಹೊಯ್ದಿಲ್ಲ, ಎಲ್ಲ ನಿದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ರೈತರುಗಳು. ಆದರೆ ಬರಗಾಲ ಇವ್ರಿಗೇನು ಕಾಣಿಸ್ತಾ ಇಲ್ಲ. ಇವ್ರಿಗೆ ಸೀಟ್ ಉಳಿಸ್ಕೋಬೇಕು, ಸರ್ಕಾರ ರಚನೆ ಮಾಡಬೇಕು, ಕೋಟಿ ಕೋಟಿ ದುಡ್ಡು ಮಾಡಬೇಕು. ಇಷ್ಟೇ ನಮ್ಮ ಜನಪ್ರತಿನಿಧಿಗಳು ಇರಲ್ಲ ಮನಸ್ಸು. ತಾಲೂಕಿನ ವಿಷಯಕ್ಕೆ ಬಂದರೆ ಹೇಮಾವತಿ ನೀರಿಲ್ಲ, ತಿಪ್ಪೊಂಡಳ್ಳಿ ನೀರಿಲ್ಲ, ಏತ ನೀರಾವರಿ ಯಾವುದು ಏತ ನೀರಾವರಿ ತರ್ತೀನಿ ಅಂದರು. ತಾಲೂಕಿನಲ್ಲಿ ಎಲ್ಲ 450 ಅಡಿಗೆ ಹೋಗಿದೆ ಅಂತರ್ಜಲ ಕುಸಿತ. ಹೊರಗೂ ನೀರಿಲ್ಲ. ಆ ಪರಿಸ್ಥಿತಿ ಇದ್ದಾಗ ನೀರಿನ ವ್ಯವಸ್ಥೆ ತಾಲೂಕು ತುಂಬ ಇದೆ. ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಸಾರ್ವಜನಿಕರ ರೈತರ ಮತದಾರನ ಹಿತ ಕಾಪಾಡಬೇಕಾಗಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಗೌಡ, ಪದಾಧಿಕಾರಿಗಳಾದ ಹನುಮಂತಯ್ಯ, ಜಯಣ್ಣ, ಲೋಕೇಶ್, ಶಿವರಾಮಯ್ಯ, ಗಂಗಣ್ಣ, ರಾಜಣ್ಣ, ಮಾರಣ್ಣ ಸೇರಿದಂತೆ ಹಲವರು ರೈತ ಮುಖಂಡರು ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಪ್ರಜಾರಾಜ್ಯ ವೇದಿಕೆಯಿಂದ ತಹಶೀಲ್ದಾರ್ ಹಾಗೂ ಉಪತಹಶೀಲ್ದಾರ್ ಅವರನ್ನ ಸನ್ಮಾನಿಸಲಾಯಿತು. ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ವತಿಯಿಂದ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ SL ವಿಶ್ವನಾಥ್ ಹಾಗೂ ಉಪತಹಶೀಲ್ದಾರ್ ಮೋಹನ್ ಅವರನ್ನ ಮೈಸೂರು ಪೇಟ ಧರಿಸಿ ಶಾಲು ಓದಿಸಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಂಜಾನ್, ತಾಲೂಕಿನಲ್ಲಿ ದಂಡಾಧಿಕಾರಿಗಳು ಮತ್ತು ಉಪತಹಶೀಲ್ದಾರ್ ಮೋಹನ್ ಅವರು ಉತ್ತಮ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪ್ರತಿಗಳನ್ನು 10 ದಿನದಲ್ಲಿ ನೀಡಿ ಜಿಲ್ಲೆಗೆ ಮಾದರಿ ಎನಿಸಿಕೊಂಡಿದ್ದಾರೆ. ಇಂತಹ ಅಧಿಕಾರಿಗಳ ಅವಶ್ಯಕತೆ ಈ ತಾಲೂಕಿಗೆ ಬಹಳ ಮುಖ್ಯ ಎಂದರು. ನಮ್ಮ ದೇಶದ ಅಧಿಕಾರಸ್ಥರೇ ನಮ್ಮ ಸಂಪತ. ಅವರು ಅವರ ಜವಾಬ್ದಾರಿಯನ್ನು ಸರಿಯಾಗಿ ಮಾಡಿದ್ರೆ ನಮಗೆ ಬೇರೆ ಯಾವುದೇ ಒಂದು ಇದರ ಕೊರತೆ ಇರಲ್ಲ. ಅದಕ್ಕೋಸ್ಕರ ನಾವು ಒಂದು ಕಡೆಯಿಂದ ನಾವು ಚಿಕ್ಕ ಸನ್ಮಾನ ಮಾಡಿದೆ. ಮತ್ತು ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಹುಟ್ಟಿತ್ತು ಬೆಂಗಳೂರಲ್ಲಿ, ಬೆಳೆದಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಈ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಯಾರು ಕೆಲಸ ಮಾಡಲ್ವೋ ಅವರ ಜೊತೆ ಕೆಲಸ ಮಾಡಿಸೋದಕ್ಕೂ ಸಿದ್ಧವಾಗಿರ್ತವೆ. ಯಾರು ಕೆಲಸ ಮಾಡ್ತಾರೋ ಅವರ ಜೊತೆ ಎಂಥ ವಿಷಯಗಳಲ್ಲೂ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಅವರ ಅಂಡದಂಡ ಆಗಿ ನಿಂತ್ಕೊಳ್ತದೆ. ಅವರೆಲ್ಲ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಜಿಯಾವುಲ್ಲಾ, ನಗರಾಧ್ಯಕ್ಷರಾದ ರಿಯಾಸ್ ಪಾಷಾ, ಉಪಾಧ್ಯಕ್ಷರಾದ ಮೋಹನ್ ರೆಡ್ಡಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಜಾವೇದ್, ಕಾರ್ಯದರ್ಶಿ ನಾಯಿತುಲ್ಲಾ, ಭಾಳು, ಪಾಬಾ ಫಕ್ರುದ್ದೀನ್, ಅಮ್ಜದ್, ಆಸಿಫ್, ಮೌಲಾ, ಅಲಿ ದಸ್ತಗೀರ್, ಗಂಗಾಧರ, ಯಾರಬ್, ಮುಬಾರಕ್, ಸಂಜು, ನವಾಜ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.